ನಾವು ಏನು ಬೇಕಾದರೂ ನಮ್ಮ ಮುಂದಿನ ಪೀಳಿಗೆಗೆ ಕೊಡಬಹುದು, ಆದರೆ ಉತ್ತಮ ಪರಿಸರ ಕೊಡಲು ಕಷ್ಟ ಸಾಧ್ಯ. ಪರಿಸರವನ್ನು ಉಳಿಸಿ ಬೆಳೆಸುವ ಅಗತ್ಯತೆ ಪ್ರತಿಯೊಬ್ಬರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ದಿನೇಶ್ ಡಿಜಿ ಹೇಳಿದರು. ಅಂಕೋಲಾ ತಾಲೂಕಾ ವಕೀಲರ ಸಂಘ ಹಮ್ಮಿಕೊಂಡ ವಕೀಲರ ದಿನಾಚರಣೆಯಲ್ಲಿ ಪಾಲ್ಗೊಂಡು ಪದ್ಮಶ್ರೀ ತುಳಸಿ ಗೌಡ, ನ್ಯಾಯವಾದಿಗಳಾದ ನಿತ್ಯಾನಂದ ಕವರಿ ಮತ್ತು ಪಿಆರ್ ನಾಯ್ಕ ಅವರನ್ನ ಸನ್ಮಾನಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶ ದಿನೇಶ್ ಡಿಜಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯವಾದಿಗಳಾಗಿ ಮಹಾನ್ ನಾಯಕರು ಕರ್ತವ್ಯ ನಿರ್ವಹಿಸಿದ್ದಾರೆ. ಬಾರ್ ಅಸೋಸಿಯೇಷನ್ನಿಂದ ಮಾತ್ರ ಉತ್ತಮ ನ್ಯಾಯವಾದಿ ಬರಲು ಸಾಧ್ಯ. ವಕೀಲರು ಉತ್ತಮವಾಗಿ ಕೆಲಸ ಮಾಡಿದರೆ ಅವರ ಹೆಸರು ಶಾಶ್ವತವಾಗಿರುತ್ತದೆ. ನ್ಯಾಯಾಧೀಶ ನ್ಯಾಯಾಲಯದ ಪ್ರಕರಣಗಳನ್ನು ಮಾತ್ರ ಇತ್ಯರ್ಥಪಡಿಸಬಹುದು, ಆದರೆ ನ್ಯಾಯವಾದಿ ಜಗತ್ತಿನಲ್ಲಿ ನ್ಯಾಯ ನೀಡಲು ಸಾಧ್ಯ ಎಂದರು. ನನ್ನ ಸಹೋದರ ನ್ಯಾಯಾಧೀಶರ ಪರವಾಗಿ ಎಲ್ಲ ವಕೀಲರಿಗೂ ಈ ಒಂದು ಶುಭಾಶಯವನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಮುಖವಾಗಿ ನಮ್ಮ ವಕೀಲರ ಸಂಘದವರು ಇಲ್ಲ ಈ ಒಂದು ದಿನವನ್ನ ನಾವು ಪದ್ಮಶ್ರೀ ಪುರಸ್ಕೃತರಾದಂತಹ ತುಳಸಿ ಗೌಡರವರಿಗೆ ಒಂದು ಸನ್ಮಾನವನ್ನ ಮಾಡಬೇಕು. ಆ ಮೂಲಕ ನಾವು ಕಾರ್ಯಕ್ರಮವನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಆಚರಿಸಬೇಕು ಅಂತ ಹೇಳ್ತಿದ್ರು. ನನಗೆ ತುಂಬಾ ಸಂತೋಷ ಆಯ್ತು. ಬಹುಶಃ ಅವ್ರನ್ನ ನಾವು ಭೇಟಿ ಮಾಡ್ತಿದ್ವೋ ಇಲ್ವೋ, ಅವ್ರ ಜೊತೆ ವೇದಿಕೆ ಹಂಚ್ಕೋತಿದ್ವೋ ಇಲ್ವೋ ಗೊತ್ತಿಲ್ಲ. ಬಹುಶಃ ನನ್ನ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿರೋದಕ್ಕೆ. ಪದ್ಮಶ್ರೀ ತುಳಸಿ ಗೌಡ ಮಾತನಾಡಿ, ಎಲ್ಲರೂ ಗಿಡ ನೆಡಿ, ನಾನು ಈಗಲೂ ಗಿಡ ನೆಡಬಲ್ಲೆ, ಕಾಡು ನಾಶವಾಗುತ್ತಿದೆ, ಇದನ್ನ ತಡೆಯಿರಿ ಎಂದರು. ಯಾವಾಗೂ ನಮ್ಮ ಗಿಡ ನೆಡ್ತಾ ನಡೆಸೋದಲ್ಲಿ ನಾನು 30 ವರ್ಷದಿಂದ 50 ವರ್ಷ ಅಷ್ಟು ನಾನು ಗಿಡ ನೆಡೋದು, ಕಾಡಿನ ತಾವು ನೆಡೋದು. ಈಗ ನೀವು ಇಲ್ಲಿ ಬಂದವರು ಎಲ್ಲ ಹುಡುಗರಿಗೆ ಯಾರಿಗೆ ನೀವು ಒಂದು ಮನೆಯಲ್ಲಿಂದಾದ್ರೂ ಒಂದು ಗಿಡ ನೆಡಿ. ನಾನು ಕಾಡ್ಗಾಡ್ತು ನಾನು ಹುಡುಗ, ನೀವು ನೆಡಿ, ನಾನು ನೆಡ್ತೀನಿ. ನಾ ಮತ್ತೂ ನರ್ಸರಿಗೆ ಹೋದನ್ನ ಮತ್ತು ಗಿಡ ನೆಡೋದು ನನಗೆ. ನಾನು ಮಾತಾಡೋದಿಲ್ಲ, ನಿಮ್ಗೆಲ್ಲರೂ ಒಳ್ಳೇದು ಮಾಡಿ ಗಿಡನೇ ನೆಡೋದು. ನ್ಯಾಯವಾದಿಗಳಾದ ನಿತ್ಯಾನಂದ್ ಕವರಿ ಮತ್ತು ಪಿಆರ್ ನಾಯ್ಕ್ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ವಕೀಲರ ಸಂಘದ ಅಧ್ಯಕ್ಷ ಸುರೇಶ್ ಬಾನಾವಳಿಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನ್ಯಾಯಾಲಯದ ಸಿಬ್ಬಂದಿಗಳು ತುಳಸಿ ಗೌಡರನ್ನ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ನ್ಯಾಯವಾದಿ ನಾಗಾನಂದ್ ಭಂಟ್, ಉಮೇಶ್ ನಾಯ್ಕ್, ವಿನೋದ್ ಶಾನ್ಬಾಗ್, ನ್ಯಾಯವಾದಿಗಳಾದ ವಿಎಸ್ ನಾಯಕ್, ಎಂಎಸ್ ನಾಯ್ಕ್, ಅನಂತ ತಲಗೇರಿ, ಶಾಂತಾ ಹೆಗಡೆ, ಬಿಡಿ ನಾಯ್ಕ್, ಪ್ರತಿಭಾ ನಾಯ್ಕ್, ಆರ್ಟಿ ಗೌಡ, ದೀಕ್ಷಿತ್ ನಾಯಕ್, ಲಕ್ಷ್ಮೀಕಾಂತ್ ನಾಯ್ಕ್ ಸೇರಿದಂತೆ ಇತರ ನ್ಯಾಯವಾದಿಗಳು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಕೀಲರ ದಿನಾಚರಣೆ ನಿಮಿತ್ತ ಅಂಕೋಲಾ ತಾಲೂಕಿನ ಅನಾಥಾಶ್ರಮಕ್ಕೆ ಊಟ ನೀಡಿ ವಕೀಲರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸಿರುವ ಗಣಪತಿ ಉಳ್ವೇಕರ್ ಒಬ್ಬ ಸಜ್ಜನ ವ್ಯಕ್ತಿ. ಅವರ ರಾಜಕೀಯ ಜೀವನದಲ್ಲಿ ಅವರ ಬಗ್ಗೆ ಆಕ್ಷೇಪಿಸುವಂತಹ ಒಂದೇ ಒಂದು ಮಾತುಗಳು ಸಿಗುವುದಿಲ್ಲ. ಇಂತಹ ಸಜ್ಜನ ರಾಜಕಾರಣಿಯ ಗೆಲುವು ನಿಶ್ಚಿತವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಅಭಿಪ್ರಾಯಪಟ್ಟರು. ದಾಂಡೇಲಿಯಲ್ಲಿ ಹಮ್ಮಿಕೊಂಡಿದ್ದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹಾಗೂ ತಾಲೂಕಿನ ಜನಪ್ರತಿನಿಧಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಗ್ರಾಮ ಪಂಚಾಯತ್ ಚುನಾವಣೆಯ ಸಂದರ್ಭದಲ್ಲಿಯೇ ನಾವು ಈ ವಿಧಾನ ಪರಿಷತ್ ಚುನಾವಣೆಯನ್ನ ಗೆಲ್ಲುವ ಬಗ್ಗೆ ಮುನ್ನೋಟ ಹಾಕಿಕೊಂಡಿದ್ದೆವು. ಅದೇ ಪ್ರಯತ್ನದಿಂದಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಬೆಂಬಲಿತರು ಹೆಚ್ಚಿನವರು ಗೆದ್ದಿದ್ದಾರೆ. ಆ ಗೆಲುವು ನಮ್ಮ ಈಗಿನ ವಿಧಾನ ಪರಿಷತ್ ಚುನಾವಣೆಯ ಗೆಲುವಿನ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದೆ. ನಾನು ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯ 5 ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನ ಕಂಡಿದ್ದೇನೆ ಹಾಗೂ ಎಲ್ಲಾ ಚುನಾವಣೆಗಳಲ್ಲಿಯೂ ಅಭ್ಯರ್ಥಿ ಪರ ಕೆಲಸ ಮಾಡಿದ್ದೇನೆ. ನಾನು ಬೆಂಬಲಿಸುವವರೇ 5 ಬಾರಿ ಗೆದ್ದಿರುವುದು ವಿಶೇಷ ಹಾಗೂ ಪ್ರತಿ ಚುನಾವಣೆಯಲ್ಲಿಯೂ ಆಡಳಿತ ಪಕ್ಷದ ಅಭ್ಯರ್ಥಿಗಳೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಧಾನ ಪರಿಷತ್ ಗೆದ್ದಿರುವುದು ವಿಶೇಷವಾಗಿದ್ದು, ಅದೇ ಲೆಕ್ಕದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರುವುದರಿಂದ ಈ ಬಾರಿ ಉತ್ತರ ಕನ್ನಡದಲ್ಲಿ ಗೆಲ್ಲುವುದು ನಿಶ್ಚಳವಾಗಿದೆ ಎಂದರು. ಬೆಂಬಲಿತ ಕಾರ್ಯಕರ್ತರು ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ ಸದಸ್ಯರಾಗಿದ್ದಾರೆ. ಅದಕ್ಕೆ ಮೊನ್ನೆ ಯಲ್ಲಾಪುರದಲ್ಲಿ ನಡೆದಂತ ಒಂದು ವಿರಾಟ ದರ್ಶನವನ್ನು ಯಾಕೆ ತೋರಿಸಿದ್ದೇವೆ ಅಂತಂದ್ರೆ, ಕಾರ್ಯಕರ್ತರು ಆತ್ಮವಿಶ್ವಾಸ ಹೆಚ್ಚಾಗಬೇಕು. ಯುದ್ಧಕ್ಕೆ ಹೋಗ್ತಕ್ಕಂಥ ಸೈನಿಕ ಯುದ್ಧ ಗೆಲ್ತಕ್ಕಂಥ ಸಾಧ್ಯತೆ ಇರತಕ್ಕಂಥ ಆತ್ಮವಿಶ್ವಾಸ ಬರಬೇಕು. ಆ ಕಾರಣಕ್ಕಾಗಿ ನಾವು ಒಂದು ವಿರಾಟ ದರ್ಶನವನ್ನು ಮೊನ್ನೆ ಮಾಡಿದ್ವಿ. ಸನ್ಮಾನ್ಯ ಯಡಿಯೂರಪ್ಪನವರು ಬಂದಿವೆ ಸರ್. ಇವತ್ತು ಜಿಲ್ಲೆಯಾದ್ಯಂತ ಪ್ರವಾಸ ಮಾಡ್ತಾ ಮಾಡ್ತಾ ನಮ್ಮ ಅಭ್ಯರ್ಥಿ ಇಡೀ ಜಿಲ್ಲೆಯ ಕೊನೆಯ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಇತ್ತು. ನಾನು 4 ಕ್ಷೇತ್ರದಲ್ಲಿ ಪ್ರಚಾರ ಮಾಡೋದು ಮುಗಿಸಿದೆ. ಮತ್ತು 3 ಕ್ಷೇತ್ರದಲ್ಲಿ ನಾಳೆಯಿಂದ ಪ್ರವಾಸ ಮಾಡ್ತಾ ಇದ್ದೆ. ನಮ್ಮೆಲ್ಲ ಶಾಸಕಗಳು, ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರು जिला अध्यक्ष हिड़ू कड़े तरक कड़े शक्ति केंद्र महाशक्ति केंद्र अध्यक्ष उपाध्यक्ष दैवदौलभ कार्यकर्तर कड़े ಮಾಜಿ ಶಾಸಕ ಸುನೀಲ್ ಹೆಗಡೆ ಮಾತನಾಡಿ, ಜನರು ಕಾಂಗ್ರೆಸ್ ಪಕ್ಷ ಹಾಗೂ ಅವರ ಅವಧಿಯ ಎಲ್ಲ ಆಡಳಿತವನ್ನ ನೋಡಿ ಬೇಸತ್ತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಬಹುಮತವಿಲ್ಲ. ಇದರಿಂದ ಮಸೂದೆಗಳು ಪಾಸ್ ಆಗುವಾಗ ಸಮಸ್ಯೆಯಾಗುತ್ತಿದೆ. ಈ ಬಾರಿ ಬಹುಮತ ಪಡೆದುಕೊಳ್ಳಬೇಕು. ಹಾಗಾಗಿ ಗಣಪತಿ ಉಳ್ವೇಕರ್ರನ್ನ ನಾವು ಗೆಲ್ಲಿಸಬೇಕೆಂದರು. ಇನ್ನು ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಮತ ಯಾಚಿಸಿ ಮಾತನಾಡಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರು ಹೆಸಳೆ, ಜಿಲ್ಲಾ ವಿಶೇಷ ಆಹ್ವಾನಿತ ಮಂಗೇಶ್ ದೇಶಪಾಂಡೆ, ದಾಂಡೇಲಿ ಪ್ರಭಾರಿ, ಜಿಲ್ಲಾ ಕಾರ್ಯದರ್ಶಿ ನಂದು ಗೌಕರ್, ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ, ಮುಖಂಡರಾದ ನಾಗರಾಜ್ ನಾಯಕ್, ಅಂಬಿಕಾನಗರದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಾಗುಬಾಯಿ ತಾಟೆ, ದಾಂಡೇಲಿ ಘಟಕದ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್, ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ, ದಾಂಡೇಲಿ ತಾಲೂಕಿನ ನಗರಸಭೆ ಗ್ರಾಮ ಪಂಚಾಯತ್ಗಳ ಚುನಾಯಿತ ಪ್ರತಿನಿಧಿಗಳು, ಪಕ್ಷದ ಪ್ರಮುಖರು ಉಪಸ್ಥಿತರಿದ್ದರು. ಕಾರವಾರ ತಾಲೂಕಿನ ಮಾಜಾಳಿಯಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಕಟ್ಟಡದ ಕಂಬವೊಂದರಲ್ಲಿ ಬಿರುಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಸುರಕ್ಷತೆ ದೃಷ್ಟಿಯಿಂದ ಈ ವಿಭಾಗಕ್ಕೆ ವಿದ್ಯಾರ್ಥಿಗಳ ಪ್ರವೇಶ ನಿರ್ಬಂಧಿಸಲಾಗಿದೆ. ಕಂಬದಲ್ಲಿ ಕಂಡುಬಂದ ಬಿರುಕು ಗಂಭೀರ ಸಮಸ್ಯೆಯೇ ಅಥವಾ ಪ್ಲಾಸ್ಟರ್ನಲ್ಲಿ ಕಂಡುಬಂದ ಸಾಮಾನ್ಯ ಬಿರುಕೆ ಎಂದು ಪರಿಶೀಲಿಸುವ ಕಾರ್ಯ ತಜ್ಞರಿಂದ ನಡೆದಿದೆ. ಮಾಜಾಳಿಯಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕಟ್ಟಡವನ್ನ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕಾನಾಮಿಕಲ್ ಸರ್ವಿಸ್ ಎನ್ನುವ ಕೇಂದ್ರ ಸರ್ಕಾರದ ಸಂಸ್ಥೆ 2013-14 ಸಾಲಿನಲ್ಲಿ ನಿರ್ಮಾಣ ಪ್ರಕ್ರಿಯೆ ಪ್ರಾರಂಭಿಸಿದ್ದು, 2017ರಲ್ಲಿ ಕಟ್ಟಡ ಪೂರ್ಣಗೊಳಿಸಿ ಹಸ್ತಾಂತರ ಮಾಡಿತ್ತು. ಕಾಲೇಜಿನ ಬೇರೆ ಯಾವುದೇ ಭಾಗದಲ್ಲಿ ಸಮಸ್ಯೆ ಕಂಡುಬಾರದೇ ಇದ್ದರೂ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಕಟ್ಟಡದಲ್ಲಿ ಪಿಲ್ಲರ್ ಒಂದರಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಪಕ್ಕದ ಗೋಡೆಯಲ್ಲೂ ಬಿರುಕು ಕಾಣಿಸಿಕೊಂಡಿದೆ. ಇದನ್ನು ನಿರ್ಲಕ್ಷಿಸದೆ ಕಾಲೇಜಿನ ಪ್ರಾಂಶುಪಾಲರು ಶಾಸಕಿ ರೂಪಾಲಿ ನಾಯ್ಕ್, ಕಟ್ಟಡ ನಿರ್ಮಿಸಿದ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕಾನಾಮಿಕಲ್ ಸರ್ವಿಸ್ ಸಂಸ್ಥೆ ಹಾಗೂ ಬೆಂಗಳೂರಿನ ತಾಂತ್ರಿಕ ಶಿಕ್ಷಣ ಇಲಾಖೆ ಜಂಟಿ ನಿರ್ದೇಶಕರಿಗೆ ಪಿಲ್ಲರ್ಗೆ ಬಂದ ಬಿರುಕಿನ ಫೋಟೋ ಸಮೇತ ಮಾಹಿತಿ ನೀಡಿ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸುವಂತೆ ಮನವಿ ಮಾಡಿದ್ದಾರೆ. ಈ ಮನವಿಗೆ ಸ್ಪಂದಿಸಿದ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕಾನಾಮಿಕಲ್ ಸರ್ವಿಸ್ ಸಂಸ್ಥೆ ಹಾಗೂ ಬೆಂಗಳೂರಿನ ತಾಂತ್ರಿಕ ಶಿಕ್ಷಣ ಇಲಾಖೆಯ ತಜ್ಞರು ಕಾಲೇಜಿಗೆ ಭೇಟಿ ನೀಡಿ ಸ್ಟ್ರಕ್ಚರಲ್ ಎಕ್ಸ್ಪರ್ಟ್ಗಳು ಬಂದು ಪರಿಶೀಲನೆ ನಡೆಸುವವರೆಗೆ ಪಿಲ್ಲರ್ಗೆ ಹೆಚ್ಚಿನ ಅಪಾಯ ಆಗದಂತೆ ಪಿಲ್ಲರ್ ಸುತ್ತಲೂ ಗೋಡೆಗಳಿಗೆ ಕಬ್ಬಿಣದ ರಾಡ್ಗಳಿಂದ ಆಧಾರ ನೀಡಿ ಹೋಗಿದ್ದರು. ಗುರುವಾರ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕಾನಾಮಿಕಲ್ ಸರ್ವಿಸ್ ಸಂಸ್ಥೆ ಸ್ಟ್ರಕ್ಚರಲ್ ಎಕ್ಸ್ಪರ್ಟ್ಗಳು ಕಾಲೇಜಿಗೆ ಭೇಟಿ ನೀಡಿದ್ದು, ಬಿರುಕು ಕಂಡ ಪಿಲ್ಲರ್ನ ಪ್ಲಾಸ್ಟರ್ಗಳನ್ನ ಒಡೆದು ತೆಗೆದು ಬಿರುಕು ಕೇವಲ ಪ್ಲಾಸ್ಟರ್ನಲ್ಲಿ ಬಂದಿದೆಯೋ ಅಥವಾ ಪಿಲ್ಲರ್ ಒಳಭಾಗದಲ್ಲೂ ಬಿರುಕು ಬಂದು ದುರ್ಬಲವಾಗಿದೆಯೋ ಎಂದು ಪರಿಶೀಲನೆ ನಡೆಸಿದ್ದಾರೆ. ಪಿಲ್ಲರ್ಗಳ ಪರಿಶೀಲನೆ ನಡೆಸಿರುವ ಸ್ಟ್ರಕ್ಚರಲ್ ಎಕ್ಸ್ಪರ್ಟ್ಗಳು ಸೋಮವಾರ ರೈಲ್ ಇಂಡಿಯಾ ಟೆಕ್ನಿಕಲ್ ಅಂಡ್ ಎಕಾನಾಮಿಕಲ್ ಸರ್ವಿಸ್ ಸಂಸ್ಥೆಗೆ ವರದಿ ಸಲ್ಲಿಸಲಿದ್ದು, ಈ ವರದಿ ಬಂದ ನಂತರ ಪಿಲ್ಲರ್ಗೆ ಆದ ಹಾನಿಯ ಪ್ರಮಾಣದ ಬಗ್ಗೆ ನಿಖರ ಮಾಹಿತಿ ಲಭ್ಯವಾಗಲಿದೆ. ಈ ತಜ್ಞರ ತಂಡ ಸಂಪೂರ್ಣ ಕಾಲೇಜ್ ಕಟ್ಟಡವನ್ನ ಕೂಡ ಪರಿಶೀಲಿಸಿ ತೆರಳಿದ್ದಾರೆ. ಪಿಲ್ಲರ್ನಲ್ಲಿ ಬಿರುಕು ಕಂಡುಬಂದ ಕಟ್ಟಡದ ಭಾಗಕ್ಕೆ ವಿದ್ಯಾರ್ಥಿಗಳ ಸಂಚಾರವನ್ನ ನಿರ್ಬಂಧಿಸಿ ಮುನ್ನೆಚ್ಚರಿಕೆ ವಹಿಸಲಾಗಿದೆ. 2017ರಲ್ಲಿ ಹಸ್ತಾಂತರಗೊಂಡ ಕಟ್ಟಡದ ಪಿಲ್ಲರ್ನಲ್ಲಿ ಬಿರುಕು ಕಾಣಿಸಿಕೊಂಡಿರುವುದು ಸಹಜವಾಗಿ ಕಟ್ಟಡ ನಿರ್ಮಾಣದ ಗುಣಮಟ್ಟದ ಬಗ್ಗೆ ಪ್ರಶ್ನೆ ಮೂಡುವಂತೆ ಮಾಡಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ No. 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ್, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.